विघ्राज विशुद्धवाणी विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदि मध्य अंत व्याप्तके सचि आनंद आत्मज्ञान के रूपनूर शुद्ध चैतन्य के नमो नम आत्मीय महाभारत आसक्त प्रेक्षक ಇಲ್ಲಿಯವರೆಗೆ ನಾವು ಅತ್ರಿ ಮಹರ್ಷಿಗಳ ಅನಸೂಯಾದೇವಿಯ ವೈಶಿಷ್ಟ್ಯವನ್ನು ಔನ್ನತ್ಯವನ್ನು ವಿಶೇಷವನ್ನು ಶಕ್ತಿಯನ್ನು ಸಾಮರ್ಥ್ಯವನ್ನು ಮಹತ್ವವನ್ನು ಇವುಗಳನ್ನೆಲ್ಲ ನೋಡಿದ್ದೇವೆ ಅನಸೂಯಾದೇವಿ ಇಷ್ಟು ಪತಿವ್ರತೆ ಅವಳ ಪತಿವ್ರತಾ ಶಕ್ತಿ ಎಷ್ಟಿತ್ತು ಅನ್ನುವುದನ್ನೆಲ್ಲವನ್ನು ಈಗಾಗಲೇ ನೋಡಿದ್ದೇವೆ ಸೂರ್ಯೋದಯಕ್ಕೆ ಕಾರಣವಾದಂತಹ ಕೆಯ ಶಕ್ತಿ ನಾರದ ಮಹರ್ಷಿಗಳು ತಂದುಕೊಟ್ಟಿದ್ದಂತಹ ಕಬ್ಬಿಣದ ಕಡಲೆಯನ್ನು ಬೇಯಿಸಿಕೊಟ್ಟಿದ್ದು ತ್ರಿಮೂರ್ತಿಗಳನ್ನೇ ಮಕ್ಕಳನ್ನಾಗಿ ಮಾಡಿದ್ದು ಎಲ್ಲ ಸಂದರ್ಭಗಳಲ್ಲಿಯೂ ಆ ಅನಸೂಯೆ ಪ್ರಜ್ವಲಿಸಿಬಿಟ್ಟಿದ್ದಾಳೆ ನಮಗೆ ಈಗ ಈಗಾಗಲೇ ನಾನು ಹೇಳಿದಂತೆ ನಮ್ಮ ಋಷಿ ದಂಪತಿಗಳಲ್ಲಿ ಅತ್ಯಂತ ಅನರ್ಘ್ಯವಾಗಿ ದೈದೀಪ್ಯಮಾನವಾಗಿರತಕ್ಕಂತಹ ಮಹರ್ಷಿ ಪತ್ನಿ ಅಂದರೆ ಅನಸೂಯಾ ದೇವಿ ಹಿಂದಿನ ಸಂಚಿಕೆ ಮುಗಿದ ಮೇಲೆ ನನ್ನ ಧರ್ಮಪತ್ನಿ ಕಲ್ಪನಾ ರಾನಡೇ ಒಂದು ಪ್ರಶ್ನೆಯನ್ನು ಕೇಳಿದ್ದು ಅದೇನೋ ಮಾಂಡವೀಯ ಮಹರ್ಷಿಯ ಬಗ್ಗೆ ನಿಂದೇನೋ ಪ್ರಶ್ನೆ ಇದೆ ಎಂದಲ್ಲ ನೀನು ಹೇಳಲೇ ಇಲ್ವಲ್ಲ ಅದು ಉಂಟು ಮಾಂಡವ್ಯ ಋಷಿ ಎಂಥ ಶಕ್ತನಾಗಿದ್ದ ಎಂಥ ಮಹರ್ಷಿಯಾಗಿದ್ದ ಎಂಥ ಮಂತ್ರವೆತ್ತನಾಗಿದ್ದ ಅಂದರೆ ನಿಷ್ಕಾರಣವಾಗಿ ಆ ರಾಜ ತನ್ನನ್ನು ಶಿಕ್ಷಿಸಿದ್ದರಿಂದ ಶೂಲಕ್ಕೆ ಏರಿಸಿದ್ದರಿಂದ ಆತ ತುಂಬ ಯಾತನೆಯನ್ನು ಅನುಭವಿಸ್ತಾ ಇದ್ದಾನೆ ಕೊನೆಗೆ ಯಮಧರ್ಮರಾಯನನ್ನು ಕರೆದ ಬಾ ಅಂತ ಅಂದರೆ ನಾವು ನೆನಪಿಟ್ಟುಕೊಳ್ಳಬೇಕು ಯಮಧರ್ಮರಾಯನಂತಹ ಯಮಧರ್ಮರಾಯನನ್ನೇ ಬಾ ಅಂತ ಹೇಳಿ ಕರೆಯತಕ್ಕಂತಹ ಶಕ್ತಿ ಮಾಂಡವ್ಯ ಮಹರ್ಷಿಗೆ ಇತ್ತು ಹಾಗೆ ಕರೀತಾ ಇದ್ದಾಗ ಯಮಧರ್ಮರಾಯ ಬಂದ ಯಮಧರ್ಮರಾಯನನ್ನು ಕೇಳಿದ ನಾನು ಬಹಳ ಯೋಚನೆ ಮಾಡಿದ್ದೇನೆ ನನಗೆ ಯಾಕೆ ಈ ಶಿಕ್ಷೆ ಕೊಟ್ಟೆ ನೀನು ನಮ್ಮ ವೈದಿಕ ಧರ್ಮದ ಸಿದ್ಧಾಂತ ಏನು ಅಂದರೆ ಕಾರ್ಯಕಾರಣ ಸಂಬಂಧ ಅಂತ ಏನಾದರೂ ಇವತ್ತು ಒಂದು ಕಾರ್ಯ ನಡೀತಾ ಇದೆ ಅಂದರೆ ಅದಕ್ಕೊಂದು ಕಾರಣ ಇರಬೇಕು ಏನಾದರೂ ಒಳ್ಳೆಯದಾಗ್ತಾ ಇದೆ ಅಂದರೆ ಅದಕ್ಕೇನೋ ಒಂದು ಕಾರಣ ಏನೋ ಕೆಟ್ಟದ್ದಾಗಿದೆ ಅಂದರೆ ಅದಕ್ಕೊಂದು ಕಾರಣ ಈ ಕಾರ್ಯಕಾರಣ ಸಂಬಂಧವಿಲ್ಲದೆ ಏನೂ ನಡೆಯೋದಿಲ್ಲ ಆದ್ದರಿಂದ ನಾನು ಬಹಳ ಹೊತ್ತು ಯೋಚನೆ ಮಾಡಿದೆ ನಾನು ಹೀಗೆ ಇಂದು ಯಾತನೆ ಹೊಡತಾ ಇರಬೇಕಾದ್ರೆ ಏನು ಕಾರಣ ಆಮೇಲೆ ನನಗೆ ನೆನಪಾಯಿತು ನಾನು ಬಾಲಕನಾಗಿದ್ದಾಗ ಚಿಕ್ಕವನಾಗಿದ್ದಾಗ ಆ ಜೀರುಂಡೆಗಳನ್ನು ಹಿಡಿದು ಅದಕ್ಕೆ ಮುಳ್ಳಿಂದ ಚುಚ್ಚುತ್ತಾ ಇದ್ದೆ ನಾನು ಅದಕ್ಕಾಗಿ ನೀನು ಈ ಶಿಕ್ಷೆಯನ್ನು ನನಗೆ ಕೊಟ್ಟಿದ್ದೀಯ ನೀನು ಯವಧರ್ಮರಾಯ ಅಂದ ಮಹಾಧರ್ಮವನ್ನು ಪಾಲನೆ ಮಾಡಬೇಕಾಗಿದೆ ನೀನು ಅಲ್ಲವೇ ಆದರೆ ಯಮಧರ್ಮರಾಯ ನೀನು ಒಂದು ತಪ್ಪನ್ನು ಮಾಡ್ತಾ ಇದ್ದೀಯಾ ಬಾಲಕರಿಗೆ ಮನಸ್ಸೆಲ್ಲಯ್ಯ ಇರುತ್ತೆ ಕಾನೂನಿನಲ್ಲಿ ಶಿಕ್ಷೆ ಅಂತ ನಿರ್ಣಯ ಆಗಬೇಕಾಗಿದ್ದರೆ ಒಂದು ಉದ್ದೇಶ ಇರಬೇಕು ಒಂದು ಗುರಿ ಇರಬೇಕು ಇದು ನನಗೆ ಬೇಕು ಇದರಿಂದ ನನಗೆ ಸುಖ ಸಿಗುತ್ತೆ ಅನ್ನತಕ್ಕಂಥ ಯಾವುದೋ ಒಂದು ಅಭಿಪ್ಸೆ ಇರಬೇಕು ಹಾಗಿದ್ದರೆ ಮಾತ್ರವೇ ಅದು ಅಪರಾಧ ಆಗುತ್ತೆ ನಾನು ಮುಗ್ಧನಾಗಿದ್ದಾಗ ಬಾಲಕನಾಗಿದ್ದ ನನಗೆ ಉದ್ದೇಶವೇ ಇಲ್ಲದೇ ಇದ್ದಾಗ ಹಾಗೆ ಚುಚ್ಚಿದರೆ ಆ ಜೀರುಂಡಿಗೆ ನೋವಾಗುತ್ತೆ ಪರಿಕಲ್ಪನೆಯೇ ನನಗೆ ಇಲ್ಲದೇ ಇದ್ದಾಗ ನಾನು ಮಾಡಿದ ಆ ಕೃತ್ಯಕ್ಕೆ ನನಗೆ ಅಪರಾಧವನ್ನು ಮಾಡಿದ್ದೀಯಲ್ಲ ಅಪರಾಧಿ ಅಂತ ಕರೆದಿದ್ದೀಯಲ್ಲ ಆ ಅಪರಾಧಕ್ಕೆ ಶಿಕ್ಷೆಯನ್ನು ಕೊಟ್ಟಿದ್ದೀಯಲ್ಲ ಇದು ಅಧರ್ಮ ಆದ್ದರಿಂದ ನಾನು ನಿನಗೆ ಶಾಪವನ್ನು ಕೊಡ್ತಾ ಇದ್ದೇನೆ ಅಂತ ಮಾಂಡವ್ಯ ಮಹರ್ಷಿ ಯಮಧರ್ಮರಾಯನಿಗೆ ಶಾಪವನ್ನು ಕೊಟ್ಟುಬಿಟ್ಟು ಹಾಗೆ ಶಾಪವನ್ನು ಕೊಟ್ಟಿದ್ದರಿಂದಾಗಿ ಭಾರತದಲ್ಲಿ ಬಹಳ ದೊಡ್ಡದೊಂದು ಪಾತ್ರದ ಉಗಮವಾಗಬೇಕಾಯಿತು ಅದನ್ನು ಮುಂದಿನ ಉಪನ್ಯಾಸಗಳಲ್ಲಿ ನಾವು ಆ ಸಂದರ್ಭವನ್ನು ನೆನಪಿಸಿಕೊಳ್ಳೋಣ ಮತ್ತೊಮ್ಮೆ ಹೇಗಾಯಿತು ಏನಾಯಿತು ಅನ್ನುವುದನ್ನು ಪ್ರಶ್ನೆ ಅದಲ್ಲ ನನಗೆ ಇರತಕ್ಕಂತಹ ಈಗಲೂ ಇರತಕ್ಕಂತಹ ಪ್ರಶ್ನೆ ಏನು ಅಂದರೆ ನಾವು ಮಹಾ ಮಹಾ ಮಹಿಮರ ಬಗ್ಗೆ ಮಾತಾಡ್ತೀವಿ ಅವರ ತಪಶಕ್ತಿಯ ಬಗ್ಗೆ ಮಾತಾಡ್ತೀವಿ ಅವರಿಗೆ ಇರತಕ್ಕಂತಹ ಅಗಾಧವಾಗಿರತಕ್ಕಂತಹ ಪ್ರಭಾವವನ್ನು ಕುರಿತು ಮಾತಾಡ್ತೀವಿ ಈ ಮಾಂಡವೀಯ ಮಹರ್ಷಿಗೆ ಯಮಧರ್ಮರಾಯನನ್ನೇ ಕರೆದು ಯಮಧರ್ಮರಾಯನನ್ನೇ ಶಿಕ್ಷಿಸದಕ್ಕೆ ಸಾಮರ್ಥ್ಯ ಇದ್ದಾಗ ತನಗೆ ಶಿಕ್ಷೆಯನ್ನು ಕೊಟ್ಟಂತಹ ರಾಜನನ್ನು ಏಕೆ ಕರೆಸಿ ವಿಚಾರಣೆ ಮಾಡಲಿಲ್ಲ ಇದು ಅನ್ಯಾಯ ಅಂತ ಯಾಕೆ ಹೇಳಲಿಲ್ಲ ನಾನು ತಪ್ಪಿತಸ್ಥ ಅಲ್ಲ ಅಂತ ಯಾಕೆ ಹೇಳಲಿಲ್ಲ ಹಾಗೆ ಹೇಳಿ ಆ ಶಿಕ್ಷೆಯನ್ನು ಆತ ತಪ್ಪಿಸಿಕೊಳ್ಳಬಹುದಿತ್ತಲ್ಲ ಶೂಲ ಏರುವುದಕ್ಕೆ ಮುಂಚೆಯೇ ಇದನ್ನೆಲ್ಲ ಮಾಡಬಹುದಾಗಿತ್ತಲ್ಲ ಯಾಕೆ ಮಾಡಲಿಲ್ಲ ಅನ್ನತಕ್ಕಂಥದ್ದು ಒಂದು ಪುಟ್ಟ ಪ್ರಶ್ನೆ ಇಲ್ಲ ಇಲ್ಲ ಅವನು ಜೀರುಂಡೆಯನ್ನು ಚುಚ್ಚಿದ್ದಕ್ಕಾಗಿ ಇದು ಶಿಕ್ಷೆ ಅನುಭವಿಸಲೇಬೇಕಾಯಿತು ಅಂತ ಯಮಧರ್ಮರಾಯ ಶಾಸನ ಮಾಡಿದ್ದಾನೆ ಆದ್ದರಿಂದ ರಾಜ ಹೀಗೆ ಏರಿಸಬೇಕಾಗಿತ್ತು ಅಂತೆಲ್ಲ ತರ್ಕ ಮಾಡುವುದಾದರೆ ಆದ ಮೇಲೆ ಯಮಧರ್ಮರಾಯನನ್ನ ಕರೆದು ಸರಿಪಡಿಸ್ಲಿಕ್ಕೆ ಸಾಧ್ಯ ಆದರೆ ಮಾಂಡವೀಯನಿಗೆ ಸರಿಪಡಿಸಿದನೋ ಬಿಟ್ಟನೋ ಯಮಧರ್ಮರಾಯ ಮಾಡಿದ ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಆದರೆ ಅದನ್ನು ಇದೆಲ್ಲ ಮುಂಚೆನೆ ಮಾಡಬಹುದಾಗಿತ್ತಲ್ಲ ಯಮಧರ್ಮರಾಯನಿಂದಲೇ ರಾಜನಿಗೆ ಹೇಳಿಸಬಹುದಾಗಿತ್ತಲ್ಲ ಅಥವಾ ನಿಜವಾದ ಕಳ್ಳನನ್ನು ಹಿಡಿಸಿ ಅವನಿಗೆ ದಂಡನೆ ಮಾಡಿಸಬಹುದಾಗಿತ್ತಲ್ಲ ಇರಲಿ ಅಂತೂ ನನ್ನ ಧರ್ಮಪತ್ನಿಗೆ ಬಂದಿರಬಹುದಾದಂತಹ ಸಂದೇಹ ಯಾರಿಗಾದರೂ ಬಂದಿರಬಹುದು ಅನ್ನುವ ಹಿನ್ನೆಲೆಯಲ್ಲಿ ಇಷ್ಟು ವಿವರಣೆಯನ್ನು ಕೊಟ್ಟಿದ್ದಾಯಿತು ಈಗ ಮತ್ತೆ ವಿಷಯಕ್ಕೆ ವಾಪಸ್ಸು ಬರೋಣ ಅತ್ರಿಮಹರ್ಷಿಗಳು ತಮ್ಮಲ್ಲಿ ಮಕ್ಕಳಾಗಿದ್ದಂತಹ ತ್ರಿಮೂರ್ತಿಗಳನ್ನು ಪ್ರಾರ್ಥನೆ ಮಾಡಿದ್ದಾರೆ ತಮಗೆ ಸಂತಾನ ಪ್ರಾಪ್ತಿಯಾಗಬೇಕು ಅಂತ ಅದಕ್ಕೆ ತ್ರಿಮೂರ್ತಿಗಳು ಹೇಳಿದ್ದಾರೆ ತಪಸ್ಸನ್ನು ಮಾಡು ಅತ್ರಿಮಹರ್ಷಿಗಳು ಹಾಗೂ ಅನಸೂಯೆ ತಪಸ್ಸನ್ನು ಮಾಡಿ 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 ಹಲವು ವರ್ಷಗಳಾದ ಮೇಲೆ ಅವರ ಕಣ್ಣು ಮುಂದೆ ಏನೋ ಪ್ರಕಾಶಮಾನವಾಗಿ ಪ್ರಜ್ವಲಿಸಿದೆ ಬಿಟ್ಟು ನೋಡಿದರು ಅವರಿಗೆ ಆಶ್ಚರ್ಯವಾಗಿಡಿತು ಅನಿರೀಕ್ಷಿತವಾಗಿತ್ತು ಅವರು ಬಹಳ ಸರಳವಾಗಿ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದರು ತ್ರಿಮೂರ್ತಿಗಳಲ್ಲಿ ಯಾರು ಮಹಾಶಕ್ತರಾಗಿದ್ದಾರೋ ಅವರು ನನಗೆ ವರವನ್ನು ಕೊಡಲಿ ಆ ವರದಿಂದ ನನಗೆ ಸಂತಾನವಾಗಲಿ ಈ ಕಣ್ಣು ಬಿಟ್ಟು ನೋಡ್ತಾ ಇದ್ದಾರೆ ಮಹದಾಶ್ಚರ್ಯವಾಗಿದೆ ಅನ್ನುವಲ್ಲಿಗೆ ನಾವು ಹಿಂದಿನ ಉಪನ್ಯಾಸವನ್ನು ನಿಲ್ಲಿಸಿದ್ದೇವೆ ಇಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ ನಮಿಶಿ ನಾರಾಯಣನ ನರನ ಪುರುಷೋತ್ತಮನ ವ್ಯಾಸವಾಗ್ದೇವಿಯರ ಬಳಿಕ ಪೇಳುವುದು ಜಯವಾ ಬಿಟ್ಟು ನೋಡಿದರೆ ಅವರು ಅಪೇಕ್ಷೆ ಮಾಡಿದ್ದಿದ್ದು ಮಹಾಶಕ್ತರಾಗಿರತಕ್ಕಂಥ ಪ್ರಭಾವಿಯಾಗಿರತಕ್ಕಂಥ ಪ್ರಧಾನರಾಗಿರತಕ್ಕಂಥ ಪ್ರಮುಖರಾಗಿರತಕ್ಕಂಥ ಏಕಮೇವಾ ದ್ವಿತೀಯರಾಗಿರತಕ್ಕಂಥ ಅವರನ್ನು ಬಿಟ್ಟರೆ ಮತ್ತೊಬ್ಬರು ಇಲ್ಲ ಅನ್ನುವ ಮಹಾಸ್ಥಾನಕ್ಕೆ ನಿಲ್ಲಬಲ್ಲಂತಹ ಒಬ್ಬ ದೇವತೆಯನ್ನು ನಿರೀಕ್ಷಣೆ ಮಾಡಿದ್ದರೆ ಅವರು ಕಣ್ಣ ಮುಂದೆ ತ್ರಿಮೂರ್ತಿಗಳು ಪ್ರತ್ಯಕ್ಷರಾಗಿ ಬಿಟ್ಟಿದ್ದಾರೆ ಅತ್ರಿಗಳು ಕೇಳಿದರು ಸ್ವಾಮಿ ನಾನು ಕೇಳಿದ್ದು ಒಂದು ತಾವೇನು ಮೂರು ಜನ ಪ್ರತ್ಯಕ್ಷರಾಗಿದ್ದೀರಿ ಒಂದೇ ಕಂಠದಿಂದ ತ್ರಿಮೂರ್ತಿಗಳು ಹೇಳಿದರು ನೀನು ಕೇಳಿದ್ದು ಮಹಾಶಕ್ತರು ಯಾರಾದರೂ ಒಬ್ಬರು ಪ್ರಧಾನರೊಬ್ಬರು ಆದರೆ ಅತ್ರಿ ನೀನೊಂದು ಪರಮಸತ್ಯವನ್ನು ತಿಳಿದುಕೊಳ್ಳಬೇಕು ನಮ್ಮ ಮೂವರಲ್ಲಿ ಯಾರೂ ದೊಡ್ಡವರಲ್ಲ ಯಾರೂ ಚಿಕ್ಕವರಲ್ಲ ನಾವು ಮೂವರೂ ಸಮಾನರು ನೀವು ಸುಮ್ಮ ಸುಮ್ಮನೆ ಏನೋ ತಿಳ್ಕೊಂಡು ಏನೋ ಕಥೆಗಳನ್ನ ಬರ್ಕೊಂಡು ಅವನು ದೊಡ್ಡವನು ಇವನ್ ದೊಡ್ಡವನು ಅವನು ಚಿಕ್ಕವನು ಇವನ್ ಚಿಕ್ಕವನು ಹೀಗೆಲ್ಲ ಮಾಡ್ತೀರಿ ಇಲ್ಲ ಕಥೆಯಲ್ಲಿ ಏನೋ ಆಕಸ್ಮಿಕವಾಗಿಯೋ ಅಥವಾ ಬರದ ಭಕ್ತನ ಅಪೇಕ್ಷೆಗೆ ಅನುಗುಣವಾಗಿಯೋ ನಮ್ಮ ಊರಲ್ಲಿ ಯಾರಾದರೂ ಒಬ್ಬರು ದೊಡ್ಡವರು ಅಂತ ಹೇಳಿರಬಹುದು ಆದರೆ ಅತ್ಯಂತ ಖಚಿತವಾದ ಸತ್ಯ ಅಂದರೆ ನಾವು ಮೂವರು ಒಂದೇ ಮೂವರಲ್ಲಿ ಯಾರೂ ದೊಡ್ಡವರಿಲ್ಲ ಯಾರೂ ಚಿಕ್ಕವರಿಲ್ಲ ವಿಷ್ಣು ದೊಡ್ಡವನು ಚಿಕ್ಕವನೋ ಬ್ರಹ್ಮ ದೊಡ್ಡವನು ವಿಷ್ಣು ಚಿಕ್ಕವನು ಶಿವ ದೊಡ್ಡವನು ವಿಷ್ಣು ಚಿಕ್ಕವ ಇದೆಲ್ಲ ಇಲ್ಲ ವಿಷ್ಣು ಶಿವ ಬ್ರಹ್ಮ ಮೂವರೂ ಸಮಾನರೇ ಆ ಪರಮ ಸತ್ಯವನ್ನು ಜಗತ್ತಿಗೆ ತೋರಿಸಲಿಕ್ಕಾಗಿಯೇ ನಾವು ಮೂವರೂ ಪ್ರತ್ಯಕ್ಷರಾಗಿದ್ದೇವೆ ಹಾಗೂ ಮೂವರೂ ನಿನಗೆ ಸಂತಾನವನ್ನು ನೀಡುತ್ತೆ ಅಂತ ಹೇಳಿ ವಿಷ್ಣು ಬ್ರಹ್ಮನ ಕಡೆಗೆ ತಿರುಗಿದ ಬ್ರಹ್ಮ ನೀನೇ ಬ್ರಹ್ಮಸ್ಥಾನದಿಂದ ವರವನ್ನು ಕೊಡು ಬ್ರಹ್ಮ ತ್ರಿಮಹರ್ಷಿಗಳಿಗೆ ವರವನ್ನು ಕೊಟ್ಟ ಆ ವರದಿಂದ ಜನಿಸಿದಂತಹ ಮಹಾತ್ಮನೇ ಮಹಾಭಾರತದ ಮೂಲ ಪುರುಷ ಆ ಅತ್ರಿ ಆ ಮಹಾಭಾರತದ ಮೂಲ ಪುರುಷನ ತಂದೆ ಹೀಗೆ ಮಹಾಭಾರತದ ಮೂಲ ಪುರುಷನಿಗೆ ಆಶ್ರಯವಾಗಿ ಆಧಾರವಾಗಿ ಜನ್ಮಕಾರಣರಾಗಿರತಕ್ಕಂತಹವರೇ ಅತ್ರಿ ಮಹರ್ಷಿಗಳು ಅತ್ರಿ ಮಹರ್ಷಿ ಮತ್ತು ಅನಸೂಯ ದಂಪತಿಗಳಿಗೆ ಬ್ರಹ್ಮ ವರವನ್ನು ಕೊಟ್ಟಿದ್ದಾನೆ ನಿಮಗೆ ಒಬ್ಬ ಮಗ ಹುಟ್ಟುತ್ತಾನೆ ನನ್ನ ಕಡೆಯಿಂದ ಶುಕ್ಲವರ್ಣದಲ್ಲಿ ಮಹಾ ತೇಜಸ್ವಿಯಾಗಿ ತೇಜಸ್ವಿಯಾದರೂ ಪರಮಶಾಂತನಾಗಿ ಬ್ರಾಹ್ಮಣನಾಗಿ ಗ್ರಹಗಳಲ್ಲಿ ಒಂದು ಉತ್ತಮವಾಗಿರತಕ್ಕಂತಹ ಸ್ಥಾನದಲ್ಲಿ ಪ್ರತಿಷ್ಠಿತನಾಗಿ ದಿಧೀಪ್ಯಮಾನನಾಗತಕ್ಕಂತಹ ಒಬ್ಬ ಮಗ ನಿಮಗೆ ಹುಟ್ಟುತ್ತಾನೆ ಹಾಗೆ ಮುಂದೆ ಹುಟ್ಟಿದ ಆತನೇ ಚಂದ್ರ ಆತನೇ ನಮ್ಮ ಕಥಾನಾಯಕ ಆತನಿಂದಲೇ ಮಹಾಭಾರತದ ವೃದ್ಧಿ ಆದ್ದರಿಂದಲೇ ಮಹಾಭಾರತದ ಎಲ್ಲ ರಾಜರಿಗೂ ಚಂದ್ರ ವಂಶದ ರಾಜರು ಅಂತ ಕರೀತಕ್ಕಂಥದ್ದು ವಿಷ್ಣು ಎಡಗಡೆಗೆ ನೋಡಿದ ಈಶ್ವರನನ್ನು ನೋಡಿದ ನೀನೇನ್ ಕೊಡ್ತೀಯಪ್ಪ ಈಶ್ವರ ಹೇಳಿದ ನನ್ನ ತೇಜಸ್ಸಿಗೆ ಅನುಗುಣವಾಗಿ ರುದ್ರಾಂಶ ಸಂಭೂತನಾಗಿ ಒಬ್ಬ ಮುನಿ ನಿನಗೆ ಹುಟ್ಟುತ್ತಾನೆ ಆತ ದುರ್ವಾಸ ಅನ್ನತಕ್ಕಂತಹ ನಾಮಧೇಯದಿಂದ ಪ್ರಖ್ಯಾತನಾಗಿ ಸದಾ ಸಂಚಾರದಲ್ಲಿ ಇರುತ್ತಾನೆ ಈ ದೂರ್ವಾಸ ಮಹರ್ಷಿ ಮಹಾಭಾರತದ ಹಲವಾರು ಸಂದರ್ಭಗಳಲ್ಲಿ ನಮ್ಮನ್ನು ಭೇಟಿ ಮಾಡ್ತಾರೆ ದೂರ್ವಾಸ ಮಹರ್ಷಿ ಮಹಾಕೋಪಿಷ್ಠ ಅತ್ಯಂತ ಕಠಿಣವಾದ ಪರೀಕ್ಷೆಗಳನ್ನು ಮಾಡತಕ್ಕಾತ ಊಟ ಮಾಡ್ತೀನಿ ಅಂತ ಹೇಳ್ತಾನೆ ಷಡ್ರೂ ಸೋಪಯುತವಾಗಿರತಕ್ಕಂಥ ಮೃಷ್ಟಾನ್ನವನ್ನು ತಯಾರು ಮಾಡಿದರೆ ತಿರಸ್ಕಾರ ಮಾಡ್ತಾನೆ ಈಗ ಒಂದೇ ಥರಕ್ಕೆ ಹೋಗಿ ತಿಂಗಳಿಗೆ ಬಿಟ್ಕೊಂಡು ಬರ್ತಾನೆ ಆದರೆ ಆತನ ಶುಶ್ರೂಷೆ ಮಾಡತಕ್ಕಂತಹವರೆಲ್ಲ ಅತ್ಯಂತ ಸಾತ್ವಿಕವಾಗಿ ಪರಮಶಾಂತರಾಗಿದ್ದು ದುರ್ವಾಸನೆಗೆ ಸಮಾಧಾನವನ್ನು ಮಾಡತಕ್ಕಂತಹ ಮನಸ್ಸನ್ನು ಹೊಂದಿರ್ತಾರೆ ಮತ್ತು ದುರ್ವಾಸ ಭವಿಷ್ಯತ್ತಿನಲ್ಲಿ ಕಣ್ಣನ್ನು ಇಟ್ಟು ಮುಂದೇನಾಗಬಹುದು ಅನ್ನುವುದನ್ನು ಅಧ್ಯಯನ ಮಾಡಿ ಸಂಬಂಧಿತ ವ್ಯಕ್ತಿಗಳಿಗೆ ವರಗಳನ್ನು ನೀಡುತ್ತಾನೆ ಆತನ ಕೋಪಿಷ್ಠಮುಖ ಅಥವಾ ತುಂಬ ಕಠೋರವಾಗಿರತಕ್ಕಂಥ ವಾಣಿಯಷ್ಟೇ ಪ್ರಜ್ವಲಿತವಾಗಿ ಪ್ರಸಿದ್ಧವಾಗಿದ್ದರೂ ಆತ ತುಂಬ ಮೃದುಹೃದಯಾಗಿ ಭಕ್ತರನ್ನು ಅನುಗ್ರಹಿಸಿರತಕ್ಕಂತಹ ಅನೇಕ ಉದಾಹರಣೆಗಳಿವೆ ಆ ರೀತಿಯ ಉದಾಹರಣೆಗಳು ನಮಗೆ ಮಹಾಭಾರತದಲ್ಲಿಯೂ ಲಭ್ಯವಾಗುತ್ತೆ ಅದನ್ನು ಆ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಈ ದುರ್ವಾಸನ ಬಗ್ಗೆ ಎರಡು ಅಂಶಗಳನ್ನು ಈಗ ನಾನು ಹೇಳಿ ನಾರಾಯಣ ಕೊಟ್ಟಂತಹ ವರಕ್ಕೆ ಹೋಗೋಣ ಒಂದನೈದು ದುರ್ವಾಸ ಅಂದರೆ ಅರ್ಥ ಏನಪ್ಪ ಅಂದರೆ ಆತ ಯಾವುದೇ ವಿಧವಾಗಿರತಕ್ಕಂತಹ ಆಹಾರವನ್ನು ಮೀರಿರುವ ದುರ್ವಾಸ ಅಂದರೆ ಅರ್ಥ ಹೊರಡಲ್ವಲ್ಲ ಅಂದರೆ ಆತ ಏನು ಆಹಾರವನ್ನು ತೆಗೆದುಕೊಳ್ಳುತ್ತಾನೆ ಅನ್ನುವುದು ದುರ್ವಾಸದಿಂದ ಹೊರಡುತ್ತೆ ತನ್ಮೂಲಕ ಆತ ಬೇರೆಲ್ಲ ಆಹಾರವನ್ನು ಅಪೇಕ್ಷೆ ಪಡಲ್ಲ ಚೆನ್ನಾಗ್ತಾನೆ ಬಂದರೆ ಅದು ಬೇಕೋ ಬೇಡವೋ ಅದಕ್ಕೆ ಸಂಬಂಧವೇ ಇಲ್ಲ ಅನ್ನುವಂತೆ ಸ್ವೀಕರಿಸ್ತಾನೆ ಅನ್ನತಕ್ಕಂಥ ಒಂದೆರಡು ಉದಾಹರಣೆಗಳು ಬಿಟ್ಟರೆ ಆತನ ಆಹಾರ ಏನು ಅಂದರೆ ಆತನ ಹೆಸರೇ ಹೇಳುವಂತೆ ದುರ್ವಾ ರಸ ಅಂದರೆ ಆತನ ಆಹಾರ ಕೇವಲ ಹುಲ್ಲಿನಿಂದ ತೆಗೆದಂತಹ ರಸ ಅದು ದುರ್ವಾಸ ಆ ದುರ್ವಾಸ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಹೇಳಿದ್ದಾರೆ ಆದರೆ ದೂರ್ವೆಯಿಂದ ತೆಗೆದ ರಸವನ್ನು ಸ್ವೀಕಾರ ಮಾಡುವುದರಿಂದ ದೂರ್ವಾಸ ಅನ್ನತಕ್ಕಂಥದ್ದು ಶಾಸ್ತ್ರೀಯವಾದ ಅರ್ಥ ಇದು ಒಂದು ಅಂಶವನ್ನು ಹೇಳಬೇಕು ಇನ್ನು ಎರಡನೆಯದು ಶ್ರೀಕೃಷ್ಣನಿಗೆ ದುರ್ವಾಸರು ಗುರುಗಳು ಇದನ್ನು ಮುಕ್ತ ಕಂಠದಿಂದ ಶ್ರೀಕೃಷ್ಣ ಹೇಳಿಕೊಳ್ತಾನೆ ಶ್ರೀಕೃಷ್ಣನ ಅವಸಾನಕ್ಕೂ ಅವಸಾನವನ್ನು ದೃಷ್ಟಿಯಲ್ಲಿಟ್ಟುಕೊಂಡೂ ವರವನ್ನು ಶಾಪವನ್ನು ಕೊಟ್ಟವರು ದುರ್ವಾಸರು ಈ ಎರಡು ಅಂಶಗಳನ್ನು ನಾನು ದುರ್ವಾಸರ ಬಗ್ಗೆ ತಮ್ಮ ಗಮನಕ್ಕೆ ತಂದು ಇದೀಗ ನಾರಾಯಣನನ್ನು ನೋಡೋಣ ವಿಷ್ಣುವನ್ನು ನೋಡೋಣ ಅವರಿಬ್ಬರು ವರಗಳನ್ನು ಕೊಟ್ಟ ಮೇಲೆ ವಿಷ್ಣು ಅತ್ರಿ ದಂಪತಿಗಳು ಮಾಡಿದಂತಹ ತಪಶ್ಚರ್ಯೆಯನ್ನು ಅವರು ಅತ್ಯಂತ ಶ್ರಮವಹಿಸಿ ವ್ರತನಿಷ್ಠೆಯಿಂದ ಮಾಡಿದಂತಹ ಉಗ್ರ ತಪಸ್ಸನ್ನು ಗಮನಿಸಿ ಅವರಿಗೆ ತನ್ನನ್ನೇ ಕೊಟ್ಟುಕೊಂಡು ಬಿಟ್ಟನಂತೆ ಹಾಗೆ ತನ್ನನ್ನೇ ತಾನು ಅತ್ರಿ ಮಹರ್ಷಿಗಳಿಗೆ ತನ್ನ ಆತ್ಮಜ್ಯೋತಿಯನ್ನೇ ಕೊಟ್ಟಿದ್ದರಿಂದ ಆತನಿಗೆ ಹುಟ್ಟಿದಂತಹ ಮಗ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ವ್ಯಕ್ತಿಯಾಗಿ ಭಾರತದ ಅನೇಕ ಕ್ಷೇತ್ರಗಳಲ್ಲಿ ಆತನ ಪಾದುಕೆಗಳಿಗೆ ಇಂದಿಗೂ ಪೂಜೆ ನಡೀತಾ ಇದೆ ಅದನ್ನು ಸುಂದರವಾಗಿ ಹೇಗೆ ಆ ಪುತ್ರನ ಉದಯವಾಯಿತು ಆ ಪುತ್ರನಿಗೆ ಆ ಹೆಸರು ಬಂತು ಅನ್ನುವುದನ್ನು ಶಾಂಡಿಲ್ಯೋಪನಿಷತ್ತು ತುಂಬಾ ಚೆನ್ನಾಗಿ ದಾಖಲು ಮಾಡುತ್ತೆ ಆ ಮಗನ ಹೆಸರು ಏನಯ್ಯ ಅತ್ರಿ ಮಹರ್ಷಿಗಳಿಗೆ ನಾರಾಯಣನ ಅಂಶದಿಂದ ಹುಟ್ಟಿದಂತಹ ಮಗನ ಹೆಸರು ಏನು ಆ ದಿವ್ಯ ನಾಮ ಏನು ಅಂದರೆ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂತಹ ದತ್ತಾತ್ರೇಯ ಅನ್ನತಕ್ಕಂಥ ಅಥ ಕಸ್ಮಾದುಚ್ಯತೆ ದತ್ತಾತ್ರೇಯ ಇ ದತ್ತಾತ್ರೇಯ ಅರ್ಥ ಏನು ಈ ದತ್ತಾತ್ರೇಯ ಅಂತ ಕರೆದಿದ್ದು ಏತಕ್ಕೆ ಅನ್ನುವುದನ್ನು ಕುರಿತು ಆ ಉಪನಿಷತ್ತು ವರ್ಣನೆ ಮಾಡುತ್ತೆ ಯಸ್ಮತ್ ಸುಧುಶ್ಚರಂತಪ ತಪ್ಯಮಾನಾಯ ಅತ್ರಯೇ ಕಾಮಾಯ ಪುತ್ರಕಾಮಾಯ ಮಗನನ್ನು ಅಪೇಕ್ಷೆಪಟ್ಟು ಅತ್ರಿ ಮಹರ್ಷಿಗಳು ತಪಂ ತಪಂತಪ್ಯಮಾನ ಅತ್ಯಂತ ಕ್ಲಿಷ್ಟವಾಗಿರತಕ್ಕಂತಹ ಕಷ್ಟವಾಗಿರತಕ್ಕಂತಹ ತಪಸ್ಸನ್ನು ಅತ್ರಿ ಮಹರ್ಷಿಗಳು ಆಚರಣೆ ಮಾಡಿದ್ದಾರೆ ಅದನ್ನು ಕಂಡು ನಾರಾಯಣನಿಗೆ ಸಂತೋಷ ಆಗಿಬಿಟ್ಟಿದೆ ಆಗ ನಾರಾಯಣ ಆ ತ್ರೀಯನ್ನು ನೋಡಿ ತನ್ನ ಆತ್ಮಜ್ಯೋತಿಯನ್ ತುಷ್ಟೇನ ಭಗವತ ಜ್ಯೋತಿರ್ಮಯೇನ ಆತ್ಮೈವ ದತ್ತೋ. ಅತ್ಯಂತ ಕಷ್ಟವಾಗಿ ಕ್ಲಿಷ್ಟವಾದಂತಹ ತಪಸ್ಸನ್ನು ವ್ರತವನ್ನು ಮಾಡಿದ್ದನ್ನು ನೋಡಿ ಪರಮತುಷ್ಟನಾದಂತಹ ಭಗವಂತ ತುಷ್ಟೇನ ಭಗವತ ಜ್ಯೋತಿರ್ಮಯೇನ ಆತ್ಮೈವ ದತ್ತೋ ಅತ್ಯಂತ ಪ್ರಕಾಶಮಾನವಾಗಿರತಕ್ಕಂತಹ ಜ್ಯೋತಿರೂಪವಾಗಿರತಕ್ಕಂತಹ ತನ್ನ ಆತ್ಮವನ್ನೇ ದತ್ತ ಕೊಟ್ಟು ಬಿಟ್ಟ ಯಸ್ಮಾದ್ವಾ ಅನಸೂಯಾಂ ಅತ್ರೇ ತನಯ ಅಭವತ್ ಅದು ಕಾರಣದಿಂದಾಗಿ ಅನಸೂಯಾತ್ರಿ ದಂಪತಿಗಳಿಗೆ ಆಮು ಹುಟ್ಟಿದ್ದಾನೆ ತಸ್ಮಾದುಚ್ಯತೆ ದತ್ತಾತ್ರೇಯ ಇತಿ ಆದ್ದರಿಂದ ದತ್ತಾತ್ರೇಯ ಅಂತ ಕರೆಯಲ್ಪಡುತ್ತದೆ ಇಲ್ಲ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಅರ್ಥವಾಗಬೇಕು ದತ್ತಾತ್ರೇಯ ಅಂದರೆ ಏನು ಅಂತ ಶಾಂಡಿಲ್ಯೋಪನಿಹತ್ತನ್ನು ನಾನು ಹೇಳಿದ್ದಾಯಿತು ಋಷಿ ಹೇಳ್ತಾ ಇದ್ದಾನೆ ದತ್ತ ತನ್ನ ಆತ್ಮ ಜ್ಯೋತಿಯನ್ನು ದತ್ತ ಅಂದರೆ ಕೊಟ್ಟ ಯಾರಿಗೆ ಕೊಟ್ಟ ಅತ್ರಿ ಮಹರ್ಷಿಗಳಿಗೆ ಕೊಟ್ಟ ಅದನ್ನು ಸ್ವಲ್ಪ ಗಮನಿಸಿ ಅತ್ರಿಗಳಿಗೆ ಕೊಟ್ಟ ಅತ್ರಿಗಳಿಗೆ ದತ್ತ ಅತ್ರಿಗಳಿಗೆ ದತ್ತ ದತ್ತ ಅತ್ತಿ ದತ್ತ ಅತ್ರಿ ದತ್ತ ಅತ್ರಿ ದತ್ತಾತ್ರಿ 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 ದತ್ತಾತ್ರೇಯ ಹೀಗಾಗಿ ದತ್ತಾತ್ರೇಯ ಅನ್ನತಕ್ಕಂಥದ್ದು ವಿಷ್ಣು ತನ್ನ ಆತ್ಮಜ್ಯೋತಿಯನ್ನೇ ಪ್ರದಾನ ಮಾಡಿದಂತಹ ಸಂದರ್ಭ ಅದು ಕಾರಣ ಆ ಹುಟ್ಟಲಿಕ್ಕೆ ಇರತಕ್ಕ ಶಿಶುವಿಗೆ ನಾರಾಯಣನ ಅಂಶದಿಂದ ಹುಟ್ಟಬಹುದಾದಂತಹ ಹುಟ್ಟುವ ಶಿಶುವಿಗೆ ದತ್ತಾತ್ರೇಯ ಅನ್ನತಕ್ಕಂತಹ ಹೆಸರು ದಾಖಲಾಯಿತು ಆತ್ಮೀಯರೇ ತ್ರಿಮೂರ್ತಿಗಳು ವರವನ್ನು ಕೊಟ್ಟು ಹೋಗಿದ್ದಾರೆ ಒಂದಷ್ಟು ಕಾಲವಾಯಿತು ಅತ್ರಿಮಹರ್ಷಿಗಳಿಗೆ ಮೂರು ಮಕ್ಕಳು ಹುಟ್ಟಿದ್ದಾರೆ ಈಗಾಗಲೇ ನಾವು ಹೇಳಿದಂತೆ ಅವರಿಗೆ ಚಂದ್ರ ದುರ್ವಾಸ ಹಾಗೂ ದತ್ತಾತ್ರೇಯ ಅನ್ನತಕ್ಕಂತಹ ನಾಮಕರಣಗಳಾಗಿವೆ ಒಂದಷ್ಟು ಕಾಲ ಆಯಿತು ದುರ್ವಾಸರು ನಾನು ಆಶ್ರಮದಲ್ಲಿ ಇರೋದಕ್ಕಾಗಲ್ಲಪ್ಪ ನನ್ನ ಹುಟ್ಟೇ ಪರಿವ್ರಾಜಕತ್ವ ನಾನು ಸಂಚಾರ ಮಾಡ್ತಾ ಇರಬೇಕು ನಾನು ಹೊರಡ್ತೀನಿ ಆದರೆ ನಾನು ಆಶ್ರಮದಲ್ಲೇ ಇರುವಂತೆ ನನಗೆ ಇರತಕ್ಕಂತಹ ಎರಡು ಕೈಗಳನ್ನು ನನ್ನ ಒಂದು ಮುಖದ ಅಂಶವನ್ನು ಮಧ್ಯಮೆಯಾಗಿರತಕ್ಕಂಥ ದತ್ತಾತ್ರೇಯನಿಗೆ ಹುಟ್ಟುಬಿಡ್ತೀನಿ ಅಂತ ಹೇಳಿ ಹೊರಟು ಬಿಟ್ಟು ಈಗ ದತ್ತಾತ್ರೇಯ ತಮ್ಮದೊಂದು ಮುಖ ತಮ್ಮದು ಎರಡು ಕೈಗಳು

ಹೀಗಾಗಿ ಚಂದ್ರನೂ ತನ್ನ ಒಂದು ಮುಖವನ್ನ ತನ್ನ ಎರಡು ಕೈಗಳನ್ನ ದತ್ತಾತ್ರೇಯನಿಗೆ ಕೊಟ್ಟು ಹೋಗಿಬಿಟ್ಟು ಹೀಗಾಗಿ ದತ್ತಾತ್ರೇಯನಿಗೆ ಈಗ ಮೂರು ಮುಖಗಳು ಆರು ಕೈಗಳು ಈ ದತ್ತಾತ್ರೇಯರ ವೈಶಿಷ್ಟ್ಯ ಆ ಮೂರು ಮುಖಗಳು ತ್ರಿಮೂರ್ತಿಗಳ ಮುಖಗಳನ್ನ ಸಂಕೇತಿಸ್ತಕ್ಕಂಥದ್ದು ಅವರ ಚರಿತ್ರೆ ಎಲ್ಲ ಬಹಳ ದೊಡ್ಡದಾಗಿದೆ ಭಾಗವತದಲ್ಲಿಯೂ ಬರುತ್ತೆ ಮಾರ್ಕಂಡೇ ಪುರಾಣದಲ್ಲಿಯೂ ಬರ್ತದೆ ಮಹಾಭಾರತದಲ್ಲಿಯೂ ಬರ್ತದೆ ಮುಂದೆ ಯಾವುದಾದ್ರೂ ಸಂದರ್ಭದಲ್ಲಿ ನಾನು ದತ್ತಾತ್ರೇಯರ ಬಗ್ಗೆ ವಿಸ್ತಾರವಾಗಿ ಮಾತಾಡ್ತೀನಿ ಅಂತ ಹೇಳ್ತಾ ಈಗ ಚಂದ್ರನನ್ನು ಕುರಿತು ಗಮನಿಸೋಣ ಚಂದ್ರನೇ ಚಂದ್ರ ವಂಶದ ಮೂಲ ವ್ಯಕ್ತಿಯಾದ್ದರಿಂದ ಆ ಚಂದ್ರನ ಕೆಲವು ವಿಷಯಗಳನ್ನಾದರೂ ನಾವು ಗಮನಿಸಿರಬೇಕು ಅದರ ನಾವು ಯಾವ ಚಂದ್ರನನ್ನು ಕುರಿತು ಮಾತನಾಡುತ್ತಿದ್ದೇವೋ ಆ ಚಂದ್ರ ಇಂದಿನ ಚಂದ್ರ ಅಲ್ಲ ಏನಾಗಾದ್ರೆ ಅರ್ಥ ಒಂದು ವಿಷಯವನ್ನು ದಾಖಲು ಮಾಡಿಕೊಂಡು ಬಿಡಿ ನಾವು ರಾತ್ರಿಯ ಹೊತ್ತು ಯಾವುದನ್ನು ನೋಡಿ ಚಂದ್ರ ಅಂತ ಕರೀತೀವೋ ನಾವು ನಿಶೆಯಲ್ಲಿ ಯಾವ ಬೆಳ್ಳನೆಯ ಶೀತ ಕಿರಣಗಳನ್ನು ಹೊರಹೊಮ್ಮುತ್ತಾ ಇರತಕ್ಕಂತಹ ದುಂಡು ಶ್ವೇತ ವರ್ತುಲವನ್ನು ಗಮನಿಸಿ ಚಂದ್ರ ಅಂತ ಕರೀತೀವೋ ಅದು ಚಂದ್ರ ಅಲ್ಲ ಹಾಗಾದರೆ ಚಂದ್ರ ಅಂದರೆ ಯಾರು ಚಂದ್ರ ಅಂದರೆ ಯಾರು ಅನ್ನುವುದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಮಾತನಾಡ್ತೀನಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಮಾಡೋಣವೇ ತಾವು ಚಂದದ ರಾಗ್ತಾ ಇದ್ದೀರಾ ಹಾಗೂ ಪಕ್ಕದ ಘಂಟೆಯನ್ನು ಒತ್ತಾ ಇದ್ದೀರಾ ಒತ್ತಿ ಚಂದಾದ ರಾಗಿ ಅಂತ ಪ್ರಾರ್ಥನೆ ಮಾಡ್ತಾ ನಾನು ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ತಪಸಿನ ಫಲವು ಜ್ಯೋತಿಷ್ಠೋಮಯಾಗಫಲ ಮೇದಿನಿಯನೂಲಿತ್ತ ಫಲ ವಸ್ತ್ರ ಕನ್ಯಾದನ ಫಲಬಹುದು ಆದರಿಸಿ ಿ ಭಾರತದೊಳೊಂದ್ಷರವಕೆಳ್ದರಿಗೆ